ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/10/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಕುಳಿತರು ನಿಂತರು ಬುದ್ಧಿಯಲ್ಲಿ ಜ್ಞಾನ ಪುಟಿಯುತ್ತಿರಬೇಕು, ಆಗ ಅಪಾರ ಖುಷಿ ಇರುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನೀವು ಎಂಥವರ ಸಂಘದಿಂದ ಸ್ವಯಂನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು? ಉತ್ತರ, ಯಾರ ಬುದ್ಧಿಯಲ್ಲಿ ತಂದೆಯ ನೆನಪು ಇರುವುದಿಲ್ಲವೋ, ಯಾರ ಬುದ್ಧಿ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆಯೋ ಅಂಥವರ ಸಂಘದಿಂದ ನೀವು ಸ್ವಯಂನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಯೋಗದಲ್ಲಿ ಕುಳಿತಾಗ ಯಾರ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆಯೋ ಅಂಥವರ ಅಂಗ ನಿಮ್ಮ ಅಂಗಕ್ಕೆ ತಾಕಬಾರದು. ಅಂದರೆ ಯೋಗದಲ್ಲಿ ಕುಳಿತಾಗ ನೀವು ಸಪರೇಟ್ ಆಗಿ ಕುಳಿತುಕೊಳ್ಳಬೇಕು. ಏಕೆಂದರೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ವಾತಾವರಣವನ್ನು ಕೆಡಿಸುತ್ತಾರೆ. ಇನ್ನೊಂದು ಪ್ರಶ್ನೆ, ಮನುಷ್ಯರು ಯಾವಾಗ ಪಶ್ಚಾತ್ತಾಪವನ್ನು ಪಡುತ್ತಾರೆ? ಉತ್ತರ, ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಸ್ವಯಂ ಭಗವಂತ ತಂದೆಯಾಗಿದ್ದಾರೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಯಾವಾಗ ಗೊತ್ತಾಗುತ್ತದೆಯೋ ಆಗ ಅವರ ಮುಖವೇ ಸೆಪ್ಪೆಯಾಗಿ ಬಿಡುತ್ತದೆ. ಅಂದರೆ ಅವರ ಮುಖ ಬಾಡಿ ಹೋಗುತ್ತದೆ ಮತ್ತು ಅವರು ಪಶ್ಚಾತ್ತಾಪವನ್ನು ಪಡುತ್ತಾರೆ. ನಾವು ತಪ್ಪನ್ನು ಮಾಡಿದೆವು, ನಾವು ಪರಮಾತ್ಮ ತಂದೆ ಕಲಿಸುವಂತಹ ಶಿಕ್ಷಣವನ್ನು ಕಲಿಯಲಿಲ್ಲ ಎಂದು ಅವರು ಪಶ್ಚಾತ್ತಾಪವನ್ನು ಪಡುತ್ತಾರೆ. ಓಂ ಶಾಂತಿ. ಈಗ ಈ ಆತ್ಮಿಕ ಯಾತ್ರೆಯ ಬಗ್ಗೆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ಹಠಯೋಗದಲ್ಲಿ ಯಾವುದೇ ಪ್ರಕಾರದ ಯಾತ್ರೆ ಇರುವುದಿಲ್ಲ, ಇದು ನೆನಪಿನ ಯಾತ್ರೆಯಾಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ತೊಂದರೆಯ ಮಾತಿಲ್ಲ. ತಂದೆಯನ್ನು ನೆನಪು ಮಾಡಬೇಕು, ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವುದೇ ಪ್ರಕಾರದ ತೊಂದರೆಯ ಮಾತಿಲ್ಲ. ಇದು ಕ್ಲಾಸ್ ಆಗಿದೆ, ಆದ್ದರಿಂದ ಈ ಕ್ಲಾಸ್ನಲ್ಲಿ ನೀವೆಲ್ಲರೂ ಕಾಯಿದೆಗನುಸಾರವಾಗಿ ಕುಳಿತುಕೊಳ್ಳಬೇಕಾಗುತ್ತದೆ. ಇಲ್ಲಿ ನಿಮಗೆ ಯಾವ ಪಾಲನೆ ಸಿಗುತ್ತಿದೆ? ಅವಿನಾಶಿ ಜ್ಞಾನರತ್ನದ ಖಜಾನೆ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವ ತೊಂದರೆಯೂ ಇಲ್ಲ. ಕೇವಲ ಮಾಯೆ ಬುದ್ಧಿಯೋಗವನ್ನು ಕಟ್ ಮಾಡಿಸುತ್ತದೆ. ಬಲೆ ನೀವು ಹೇಗಾದರೂ ಕುಳಿತುಕೊಳ್ಳಿ, ಪರಮಾತ್ಮ ತಂದೆಯ ನೆನಪಿಗೂ ನೀವು ಕುಳಿತಿರುವಂತಹ ಆಸನಕ್ಕೂ ಸಂಬಂಧ ಇಲ್ಲ. ಅನೇಕ ಮಕ್ಕಳು ಹಠಯೋಗಿಗಳಂತೆ 3 ಗಂಟೆ ಅಥವಾ 4 ಗಂಟೆ ಕುಳಿತುಕೊಳ್ಳುತ್ತಾರೆ. ಕೆಲವರು ರಾತ್ರಿಯೆಲ್ಲ ಯೋಗದಲ್ಲಿ ಕುಳಿತಿರುತ್ತಾರೆ. ಯಜ್ಞದ ಆದಿಯ ಸಮಯದಲ್ಲಿ ನಿಮ್ಮ ಬಟ್ಟೆ ನಿರ್ಮಾಣ ಆಗಿತ್ತು, ಆ ಸಮಯದ ಮಾತೇ ಬೇರೆ ಆಗಿತ್ತು. ಯಜ್ಞದ ಆದಿಯ ಸಮಯದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಉದ್ಯೋಗ ವ್ಯವಹಾರ ಇರಲಿಲ್ಲ. ಆದ್ದರಿಂದ ಯೋಗದ ಬಟ್ಟೆಯಲ್ಲಿ ಕುಳಿತುಕೊಳ್ಳುವುದನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಯಜ್ಞದ ಆದಿಯ ಸಮಯದಲ್ಲಿ ಕಲಿಸಿದ್ದರು. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ, ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ. ಯಾವುದೇ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಈಗ ನಾನು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ನಿರಂತರ ತಂದೆಯನ್ನು ನೆನಪು ಮಾಡುವಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ. ಈಗ ಒಂದು ವೇಳೆ ನಿರಂತರ ತಂದೆಯ ನೆನಪು ಸ್ಥಿರವಾಗಿ ನಿಮ್ಮ ಬುದ್ಧಿಯಲ್ಲಿ ಉಳಿದು ಬಿಟ್ಟರೆ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಬಿಡುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾಟಕದ ಪ್ಲಾನ್ನ ಅನುಸಾರ ಈಗ ಸಮಯ ಬಹಳ ಕಡಿಮೆ ಇದೆ. ಈ ನಾಟಕದ ಸಂಪೂರ್ಣ ಲೆಕ್ಕ ನಿಮ್ಮ ಬುದ್ಧಿಯಲ್ಲಿ ಇದೆ. ಜಗತ್ತಿನ ಜನ ಹೇಳುತ್ತಾರೆ, ಯೇಸುಕ್ರಿಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು. ಯೇಸುಕ್ರಿಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಇದ್ದಂತಹ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು. ಅಂದ ಮೇಲೆ ಈಗ ಯೇಸುಕ್ರಿಸ್ತ ಹುಟ್ಟಿ 2000 ವರ್ಷ ಪೂರ್ಣ ಆಗಿದೆ. ಅಂದ ಮೇಲೆ ಲೆಕ್ಕ ಮಾಡಿ ನೋಡಿದರೆ ಈ ಸೃಷ್ಟಿ ನಾಟಕದ ಆಯಸ್ಸು 5000 ವರ್ಷ ಆಗುತ್ತದೆ. ನೋಡಿದಾಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತದೆ, ವಿದೇಶದವರ ಮೂಲಕ ಪರಮಾತ್ಮ ತಂದೆ ಹೆಸರು ಪ್ರಸಿದ್ಧ ಆಗುತ್ತದೆ. ಏಕೆಂದರೆ ಭಾರತದ ನಿವಾಸಿಗಳಿಗಿಂತ ವಿದೇಶದ ನಿವಾಸಿಗಳ ಬುದ್ಧಿ ಬಹಳಷ್ಟು ತೀಕ್ಷ್ಣ ಆಗಿದೆ. ಭಾರತದ ನಿವಾಸಿಗಳಿಂದ ವಿದೇಶದವರು ಶಾಂತಿಯನ್ನು ಬೇಡುತ್ತಿರುತ್ತಾರೆ. ಭಾರತದ ನಿವಾಸಿಗಳು ಕಲ್ಪದ ಆಯಸ್ಸು 1,00,000 ವರ್ಷ ಎಂದು ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿಬಿಟ್ಟಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಜ್ಞಾನವನ್ನು ವಿದೇಶದವರಿಗೆ ನೀಡಿ ಅವರ ಬುದ್ಧಿಯನ್ನು ಕೆಡಿಸಿದ್ದಾರೆ. ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ, ಆದರೆ ವಿದೇಶದವರು ಅಷ್ಟೊಂದು ತಮೋ ಪ್ರಧಾನ ಆಗಿಲ್ಲ. ಆದ್ದರಿಂದ ವಿದೇಶದವರ ಬುದ್ಧಿ ಬಹಳಷ್ಟು ತೀಕ್ಷ್ಣ ಆಗಿದೆ. ವಿದೇಶದವರ ಮೂಲಕ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಪ್ರತ್ಯಕ್ಷತೆ ಆಗುತ್ತದೆ. ಆಗ ಭಾರತದ ನಿವಾಸಿಗಳು ಜಾಗೃತ ಆಗುತ್ತಾರೆ. ಏಕೆಂದರೆ ಭಾರತದ ನಿವಾಸಿಗಳು ಸಂಪೂರ್ಣ ಘೋರ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ.
ವಿದೇಶದವರು ಸ್ವಲ್ಪ ನಿದ್ದೆಯಲ್ಲಿ ಮಲಗಿದ್ದಾರೆ, ಆದ್ದರಿಂದ ವಿದೇಶದವರ ಮೂಲಕ ಪರಮಾತ್ಮ ತಂದೆ ಹೆಸರು ಚೆನ್ನಾಗಿ ಪ್ರಸಿದ್ಧ ಆಗುತ್ತದೆ. ಶಾಂತಿ ಹೇಗೆ ಪ್ರಾಪ್ತಿಯಾಗುತ್ತದೆ ಅನ್ನುವುದರ ಬಗ್ಗೆ ನಮಗೆ ಯಾರಾದರೂ ತಿಳಿಸಿ ಎಂದು, ಶಾಂತಿಯ ಬಗ್ಗೆ ತಿಳಿದುಕೊಳ್ಳಲು ವಿದೇಶದಿಂದ ಬಂದಿದ್ದರು, ಏಕೆಂದರೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಈ ಜಗತ್ತಿನಲ್ಲಿ ಶಾಂತಿ ಯಾವಾಗ ಸ್ಥಾಪನೆಯಾಗುತ್ತದೆ ಮತ್ತು ಜಗತ್ತಿನಲ್ಲಿ ಪುನಃ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ ಅನ್ನುವ ಮಾತಿನ ಬಗ್ಗೆ ಮಕ್ಕಳಾದ ನೀವು ಮಾತ್ರ ಎಲ್ಲರಿಗೂ ತಿಳಿಸಲು ಸಾಧ್ಯ. ಮಕ್ಕಳಾದ ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಸ್ವರ್ಗ ಇತ್ತು ಅಥವಾ ವೈಕುಂಠ ಇತ್ತು. ಹೊಸ ಜಗತ್ತಿನಲ್ಲಿ ಭಾರತ ಸ್ವರ್ಗ ಆಗಿತ್ತು. ಈ ಮಾತು ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯರ ಬುದ್ಧಿಯಲ್ಲಿ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಮಾತು ಕುಳಿತುಕೊಂಡಿದೆ ಮತ್ತು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಅನ್ನುವ ಮಾತು ಮನುಷ್ಯರ ಬುದ್ಧಿಯಲ್ಲಿ ಧಾರಣೆಯಾಗಿದೆ. ಎಲ್ಲರಿಗಿಂತ ಜಾಸ್ತಿ ಭಾರತದ ನಿವಾಸಿಗಳೇ ಕಲ್ಲು ಬುದ್ಧಿಯವರಾಗುತ್ತಾರೆ. ಭಗವದ್ಗೀತೆ ಶಾಸ್ತ್ರ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಪುನಃ ಆ ಎಲ್ಲಾ ಶಾಸ್ತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಬಲೆ ನಾಟಕದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ವಿನಾಶ ಅಂತೂ ಅವಶ್ಯವಾಗಿ ಆಗುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಇದು ಖುಷಿಯ ಮಾತಾಗಿದೆ. ಯಾವಾಗ ಯಾವುದಾದರೂ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತೀರೋ ಆಗ ನಿಮಗೆ ಅಪಾರ ಖುಷಿ ಇರುತ್ತದೆ. ಈಗ ನಾವೆಲ್ಲರೂ ಪಾಸ್ ಆಗಿ ಈ ರೀತಿ ದೇವತೆಗಳಾಗುತ್ತೇವೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ. ಅವಶ್ಯವಾಗಿ ಸ್ವರ್ಗ ಇತ್ತು, ವೈಕುಂಠ ಇತ್ತು. ಮನುಷ್ಯರು ಪಾಪ ಬಹಳಷ್ಟು ಗೊಂದಲದಲ್ಲಿ ಇದ್ದಾರೆ. ಬೇಹದ್ದಿನ ತಂದೆಯ ಬಳಿ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಿದ್ದಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ. ಬಾಬಾ, ನೀವು ಜ್ಞಾನದ ಸಾಗರ ಆಗಿದ್ದೀರಾ. ನೀವು ಆಶೀರ್ವಾದದ ಸಾಗರ ಆಗಿದ್ದೀರಾ. ಪರಮಾತ್ಮ ತಂದೆಯ ಬಳಿ ಎಲ್ಲಾ ಖಜಾನೆ ಪರಿಪೂರ್ಣವಾಗಿದೆ, ಅಂದರೆ ಪರಮಾತ್ಮ ತಂದೆ ಎಲ್ಲಾ ಖಜಾನೆಯಿಂದ ಸಂಪನ್ನ ಆಗಿದ್ದಾರೆ. ನಿಮ್ಮನ್ನು ಇಷ್ಟೊಂದು ಶ್ರೀಮಂತರನ್ನಾಗಿ ಯಾರು ಮಾಡುತ್ತಾರೆ? ಈಗ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಾ? ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ. ಒಂದು ವೇಳೆ ಯಾರಾದರೂ ಆರೋಗ್ಯವಂತರಾಗಿದ್ದರೂ ಕೂಡ ಅವರ ಬಳಿ ಹಣ ಇರದೇ ಇದ್ದರೆ, ಹಣ ಇರದೆ ಜೀವನದಲ್ಲಿ ಏನನ್ನು ಮಾಡಲು ಸಾಧ್ಯ? ವೈಕುಂಠದಲ್ಲಿ ನಿಮ್ಮ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ. ಈ ಸಮಯದಲ್ಲಿ ಯಾರೆಲ್ಲ ಶ್ರೀಮಂತರಾಗಿದ್ದಾರೋ ಅವರಿಗೆ ನಮ್ಮ ಬಳಿ ಇಷ್ಟೊಂದು ಧನ ಸಂಪತ್ತು ಇದೆ ಅನ್ನುವ ನಶೆ ಇದೆ. ನನ್ನ ಬಳಿ ಇಷ್ಟೊಂದು ಕಾರ್ಖಾನೆ ಇದೆ ಅನ್ನುವ ನಶೆ ಶ್ರೀಮಂತರಿಗೆ ಇದೆ. ಶರೀರವನ್ನು ತ್ಯಾಗ ಮಾಡಿದರೆ ಆ ಸಂಪೂರ್ಣ ಸಂಪತ್ತು ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ನಮಗೆ ಇಷ್ಟೊಂದು ಖಜಾನೆಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಖಜಾನೆಗೆ ಮಾಲೀಕ ಆಗುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳನ್ನು ಖಜಾನೆಗೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆಯನ್ನು ಬಿಟ್ಟು ವಿಶ್ವದಲ್ಲಿ ಬೇರೆ ಯಾರೂ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ತ್ರಿಮೂರ್ತಿ ಮತ್ತು ಸೃಷ್ಟಿಚಕ್ರದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಈ ಸೃಷ್ಟಿಚಕ್ರದ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ. ನಿಮ್ಮ ಬಳಿ ಇಂತಹ ಯಾವುದಾದರೂ ಅದ್ಭುತವಾದ ವಸ್ತು ಇದ್ದರೆ ಆ ಚಿತ್ರವನ್ನು ನೋಡಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಈ ಚಿತ್ರದಲ್ಲಿ ಅಂತಹ ಯಾವುದೋ ರಹಸ್ಯ ಇದೆ ಎಂದು. ಕೆಲವು ಮಕ್ಕಳು ಸಣ್ಣ ಸಣ್ಣ ಗೊಂಬೆಗಳನ್ನು ನಿರ್ಮಾಣ ಮಾಡುತ್ತಾರೆ, ಅಂದರೆ ಸಣ್ಣ ಸಣ್ಣ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಸಣ್ಣ ಸಣ್ಣ ಚಿತ್ರ ಪರಮಾತ್ಮ ತಂದೆಗೆ ಇಷ್ಟ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೊಡ್ಡ ಚಿತ್ರವನ್ನು ಹಾಕಿ. ದೂರದಿಂದಲೇ ಮನುಷ್ಯರು ಆ ಚಿತ್ರದಲ್ಲಿರುವ ಜ್ಞಾನವನ್ನು ಓದಿ ಆ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗಬೇಕು. ಅಷ್ಟು ದೊಡ್ಡ ಚಿತ್ರವನ್ನು ನೀವೀಗ ಹಾಕಬೇಕು. ಮನುಷ್ಯರು ದೊಡ್ಡ ವಸ್ತುವಿನ ಕಡೆ ಗಮನವನ್ನು ಕೊಡುತ್ತಾರೆ. ಈ ಚಿತ್ರದಲ್ಲಿ ಸಂಪೂರ್ಣ ಸ್ಪಷ್ಟವಾಗಿ ತೋರಿಸಲಾಗಿದೆ, ಈ ಕಡೆ ಕಲಿಯುಗ ಇದೆ, ಆ ಕಡೆ ಸತ್ಯಯುಗ ಇದೆ ಎಂದು. ದೊಡ್ಡ ದೊಡ್ಡ ಚಿತ್ರವನ್ನು ನೀವು ನಿರ್ಮಾಣ ಮಾಡಿದರೆ ಆ ದೊಡ್ಡ ಚಿತ್ರ ಮನುಷ್ಯರ ಗಮನವನ್ನು ಸೆಳೆಯುತ್ತದೆ. ಟೂರಿಸ್ಟ್ಗಳು ಕೂಡ ಆ ಚಿತ್ರವನ್ನು ನೋಡುತ್ತಾರೆ. ಯಾತ್ರಿಕರು ಆ ಚಿತ್ರವನ್ನು ನೋಡಿ ಚಿತ್ರದ ಮೂಲಕ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ಯೇಸುಕ್ರಿಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಸ್ವರ್ಗ ಇತ್ತು. ಹೊರಗಡೆ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ. 5000 ವರ್ಷದ ಲೆಕ್ಕ ಸ್ಪಷ್ಟವಾಗಿ ನಿಮ್ಮ ಬುದ್ಧಿಯಲ್ಲಿ ಇದೆ. ನೀವೀಗ 5000 ವರ್ಷದ ಚಕ್ರದ ಲೆಕ್ಕವನ್ನು ಸ್ಪಷ್ಟವಾಗಿ ತಿಳಿಸುತ್ತೀರಾ. ಅಂದ ಮೇಲೆ ನೀವೀಗ ಬಹಳ ದೊಡ್ಡ ಸೃಷ್ಟಿ ಚಕ್ರದ ಚಿತ್ರವನ್ನು ನಿರ್ಮಾಣ ಮಾಡಬೇಕು. ದೂರದಿಂದಲೇ ಆ ಚಿತ್ರ ಮನುಷ್ಯರಿಗೆ ಕಾಣಿಸಬೇಕು ಮತ್ತು ಚಿತ್ರದಲ್ಲಿರುವ ಅಕ್ಷರವನ್ನು ದೂರದಿಂದಲೇ ಅವರಿಗೆ ಓದಲು ಸಾಧ್ಯ ಆಗಬೇಕು.
ಜಗತ್ತಿನ ಜನ ತಿಳಿದುಕೊಳ್ಳಬೇಕು. ಅವಶ್ಯವಾಗಿ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಎಂದು. ಈಗ ಇದು ಜಗತ್ತಿನ ಅಂತಿಮ ಸಮಯ ಆಗಿದೆ ಎಂದು ಸೃಷ್ಟಿ ಚಕ್ರದ ಚಿತ್ರವನ್ನು ನೋಡಿ ಅವರು ಅರ್ಥ ಮಾಡಿಕೊಳ್ಳಬೇಕು. ಬಾಂಬ್ ಸಂತೂ ತಯಾರಾಗುತ್ತಿರುತ್ತದೆ, ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ. ವಿನಾಶದ ಹೆಸರನ್ನು ಕೇಳಿದಾಗ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿಯಾಗಬೇಕು. ಆದರೆ ಜ್ಞಾನ ಇರದೇ ಇದ್ದರೆ ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹ ಸಹಿತ ಎಲ್ಲವನ್ನೂ ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಾದ ನೀವು ತಂದೆಯಾದ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ. ಇದು ಪರಿಶ್ರಮದ ಮಾತಾಗಿದೆ. ನೀವೀಗ ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕು. ಈಗ ನಿಮಗೆ ಗೊತ್ತಿದೆ, ನಾವೀಗ ಪರಮಾತ್ಮ ತಂದೆಯ ಮೂಲಕ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ, ಪುನಃ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ. ಇದು ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ಕುಳಿತರು ನಿಂತರು ಓಡಾಡುತ್ತಿದ್ದರು ಆಂತರ್ಯದಲ್ಲಿ ಜ್ಞಾನ ಹನಿಹನಿಯಾಗಿ ಬೀಳುತ್ತಿರಬೇಕು. ಹೇಗೆ ಪರಮಾತ್ಮ ತಂದೆಯ ಬಳಿ ಜ್ಞಾನ ಇದೆಯೋ ಅದೇ ರೀತಿ ನಿಮ್ಮ ಬಳಿ ಕೂಡ ಜ್ಞಾನ ಇರಬೇಕು. ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ. ಅಂದ ಮೇಲೆ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ನೀವೀಗ ಸ್ವಯಂನ್ನು ಕೇಳಿಕೊಳ್ಳಿ, ನನ್ನ ಜೀವನದಲ್ಲಿ ಅಷ್ಟೊಂದು ಅಪಾರ ಖುಷಿ ಇದೆ ತಾನೆ? ನಾನು ಪರಮಾತ್ಮ ತಂದೆಯನ್ನು ಅಷ್ಟು ಜಾಸ್ತಿ ನೆನಪು ಮಾಡುತ್ತಿದ್ದೇನೆ ತಾನೆ ಎಂದು ಸ್ವಯಂನ್ನು ಕೇಳಿಕೊಳ್ಳಬೇಕು. ಸೃಷ್ಟಿ ಚಕ್ರದ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಅಂದ ಮೇಲೆ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಸದಾ ಖುಷಿಯಲ್ಲಿ ಇರಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಸಂಪೂರ್ಣ ಖುಷಿಯಲ್ಲಿ ಇರಬೇಕು. ನನಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಸ್ಮೃತಿ ಇರಬೇಕು. ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದರು ಅನ್ನುವುದು ಅಂತ್ಯದಲ್ಲಿ ಯಾವಾಗ ಜಗತ್ತಿನ ಜನರಿಗೆ ಗೊತ್ತಾಗುತ್ತದೆಯೋ ಆಗ ಅವರ ಮುಖವೇ ಸೆಪ್ಪೆಯಾಗಿ ಬಿಡುತ್ತದೆ. ಅಂದರೆ ಅವರ ಮುಖ ಬಾಡಿ ಹೋಗಿ ಬಿಡುತ್ತದೆ. ಭಗವಂತ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಾಗಲು ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಇನ್ನು ದೇವತಾ ಧರ್ಮದ ಎಲ್ಲಾ ಆತ್ಮರು ತಯಾರಾಗಿಲ್ಲ, ಸಂಪೂರ್ಣ ರಾಜ್ಯ ಸ್ಥಾಪನೆಯಾಗಿಲ್ಲ. ಇನ್ನು ನೀವು ಬಹಳಷ್ಟು ಜನ ಮನುಷ್ಯರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು. ಬೇಹದ್ದಿನ ತಂದೆ ಪುನಃ ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ನೀವೀಗ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ. ಮಕ್ಕಳ ಆಂತರ್ಯದಲ್ಲಿ ಅಪಾರ ಜ್ಞಾನದ ಖುಷಿ ಇರಬೇಕು. ಮತ್ತು ಎಷ್ಟು ಜಾಸ್ತಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಪವಿತ್ರ ಆತ್ಮರಾಗುತ್ತಾ ಹೋಗುತ್ತೀರಾ. ನಾಟಕದ ಪ್ಲಾನ್ ನ ಅನುಸಾರ ಮಕ್ಕಳಾದ ನೀವು ಎಷ್ಟು ಸೇವೆಯನ್ನು ಮಾಡಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತೀರೋ ಅಷ್ಟು ಅನೇಕರ ಕಲ್ಯಾಣ ಆಗುತ್ತಾ ಹೋಗುತ್ತದೆ. ಮತ್ತು ಅನೇಕರ ಮೂಲಕ ಪುನಃ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಬಡವರೇ ಸೇವೆಯನ್ನು ಮಾಡುತ್ತಾರೆ. ನೀವೀಗ ಎಲ್ಲರಿಗೂ ನಿಮಂತ್ರಣವನ್ನು ನೀಡುತ್ತಿರಬೇಕು. ಟ್ರೈನ್ನಲ್ಲೂ ಕೂಡ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಇಷ್ಟು ಸಣ್ಣ ಬ್ಯಾಡ್ಜ್ನಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ. ಸಂಪೂರ್ಣ ಶಿಕ್ಷಣದ ಸಾರ ಈ ಬ್ಯಾಡ್ಜ್ನಲ್ಲಿ ಸಮಾವೇಶ ಆಗಿದೆ. ಆದ್ದರಿಂದ ಬಹಳ ಒಳ್ಳೆಯ ಬ್ಯಾಡ್ಜ್ ಅನ್ನು ನೀವೀಗ ತಯಾರು ಮಾಡಬೇಕು. ಆ ಬ್ಯಾಡ್ಜ್ ಅನ್ನು ನೀವು ಅನ್ಯರಿಗೆ ಉಡುಗೊರೆಯಾಗಿ ನೀಡಲು ಸಾಧ್ಯ ಆಗಬೇಕು. ಅನ್ಯರಿಗೆ ಗಿಫ್ಟ್ ಆಗಿ ನೀಡುವಂತಹ ಬ್ಯಾಡ್ಜ್ಗಳನ್ನು ನೀವೀಗ ತಯಾರು ಮಾಡಬೇಕು. ಬ್ಯಾಡ್ಜ್ನ ಮೂಲಕ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಕೇವಲ ಶಿವತಂದೆಯನ್ನು ನೆನಪು ಮಾಡಿ ಎಂದು ಎಲ್ಲರಿಗೂ ನೀವು ಹೇಳಬೇಕು. ಶಿವತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಅಂದ ಮೇಲೆ ತಂದೆ ಮತ್ತು ತಂದೆಯ ಆಸ್ತಿಯಾದಂತಹ ಸ್ವರ್ಗದ ರಾಜ್ಯಭಾಗ್ಯವನ್ನು ನೆನಪು ಮಾಡಿ. ಅಂದರೆ ಕೃಷ್ಣಪುರಿಯನ್ನು ನೆನಪು ಮಾಡಿ. ಮನುಷ್ಯರ ಮತದಲ್ಲಿ ಎಷ್ಟೊಂದು ಗೊಂದಲ ಇದೆ. ಮನುಷ್ಯರು ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ. ವಿಕಾರಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ಕಾಟವನ್ನು ಕೊಡುತ್ತಾರೆ. ಕಾಮ ವಿಕಾರಕ್ಕೋಸ್ಕರ ಎಷ್ಟೋ ಜನ ಮನುಷ್ಯರು ಸಾಯುತ್ತಾರೆ. ಆದರೆ ಯಾವ ಜ್ಞಾನದ ಮಾತನ್ನು ಜನ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲರ ಬುದ್ಧಿ ಸಂಪೂರ್ಣ ಸಮಾಪ್ತಿಯಾಗಿ ಬಿಟ್ಟಿದೆ. ಅಂದರೆ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಎಲ್ಲರ ಬುದ್ಧಿಶಕ್ತಿ ಸಮಾಪ್ತಿಯಾಗಿ ಬಿಟ್ಟಿದೆ. ಅಂದರೆ ಎಲ್ಲರ ಮಾನಸಿಕ ಶಕ್ತಿ ಸಮಾಪ್ತಿಯಾಗಿ ಬಿಟ್ಟಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಪವಿತ್ರರಾಗಿ ಆಗ ನೀವು ಇಂತಹ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು. ಆದರೂ ಕೂಡ ಮಕ್ಕಳು ತಂದೆ ಹೇಳುವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆತ್ಮದಲ್ಲಿರುವಂತಹ ಸಂಪೂರ್ಣ ಶಕ್ತಿ ಸಮಾಪ್ತಿಯಾಗಿ ಬಿಟ್ಟಿದೆ. ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ, ಆದರೂ ಕೂಡ ನೀವು ಇಲ್ಲಿ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಪುರುಷಾರ್ಥವನ್ನು ಮಾಡಿಸಬೇಕು. ಪುರುಷಾರ್ಥದಲ್ಲಿ ಎಂದೂ ಸುಸ್ತಾಗಬಾರದು. ಪುರುಷಾರ್ಥವನ್ನು ಮಾಡುವ ಮಾತಿನಲ್ಲಿ ಹಾರ್ಟ್ ಫೇಲ್ ಆಗಬಾರದು. ನಾನು ಬಹಳಷ್ಟು ಪರಿಶ್ರಮ ಪಟ್ಟು ಸೇವೆ ಮಾಡಿದೆ, ಬಹಳಷ್ಟು ಪರಿಶ್ರಮ ಪಟ್ಟು ಭಾಷಣ ಮಾಡಿದೆ, ಆದರೆ ಒಬ್ಬರೂ ಕೂಡ ಜ್ಞಾನಿಗಳಾಗಲಿಲ್ಲ ಎಂದು
ನೀವು ಹಾರ್ಟ್ ಫೇಲ್ ಆಗಬಾರದು. ನೀವು ಯಾರಿಗೆ ಜ್ಞಾನವನ್ನು ತಿಳಿಸಿದ್ದೀರೋ, ಯಾರು ನಿಮ್ಮ ಮೂಲಕ ಜ್ಞಾನವನ್ನು ಕೇಳಿದರೋ, ಅವರ ಮನಸ್ಸಿನಲ್ಲಿ ಜ್ಞಾನದ ಮುದ್ರೆ ಒತ್ತಲ್ಪಟ್ಟಿದೆ. ಅಂತ್ಯದಲ್ಲಿ ಎಲ್ಲರೂ ಅವಶ್ಯವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಜಗತ್ತಿನಲ್ಲಿ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರಾದ ನಿಮ್ಮ ಮಹಿಮೆ ಬಹಳಷ್ಟು ಜಾಸ್ತಿಯಾಗುತ್ತದೆ. ನಿಮ್ಮ ಕರ್ತವ್ಯವನ್ನು ನೋಡುತ್ತಾರೆ. ಆದರೂ ಕೂಡ ಮನುಷ್ಯರು ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ. ಕೆಲವರು ನಿಮಗೆ ಸ್ವಲ್ಪ ಕೂಡ ಗೌರವವನ್ನು ಕೊಡುವುದಿಲ್ಲ, ಏಕೆಂದರೆ ನಿಮ್ಮನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಿಲ್ಲ. ಕೆಲವರ ಬುದ್ಧಿ ಅಲೆದಾಡುತ್ತಿರುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಮಾತ್ರ ತಂದೆಯ ಮೂಲಕ ಸಹಯೋಗ ಸಿಗಲು ಸಾಧ್ಯ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿಲ್ಲ ಅಂದರೆ ಅವರು ಅವಶ್ಯವಾಗಿ ಪತಿತರಾಗಿದ್ದಾರೆ. ನೀವೀಗ ಪಾವನರಾಗುತ್ತೀರಾ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರ ಬುದ್ಧಿ ಅವಶ್ಯವಾಗಿ ಬೇರೆ ಎಲ್ಲಾದರೂ ಅಲೆದಾಡುತ್ತಿರುತ್ತದೆ. ಯಾರು ನೆನಪಿನಲ್ಲಿ ಕುಳಿತಾಗ ಬೇರೆ ಬೇರೆ ವಿಚಾರವನ್ನು ಮಾಡುತ್ತಿರುತ್ತಾರೋ, ನೆನಪಿನಲ್ಲಿ ಕುಳಿತಾಗ ಯಾರ ಬುದ್ಧಿ ಅಲೆದಾಡುತ್ತಿರುತ್ತದೆಯೋ ಅಂತವರ ಅಂಗಕ್ಕೆ ನಿಮ್ಮ ಅಂಗ ತಾಕಬಾರದು. ಅಂದರೆ ಯೋಗದಲ್ಲಿ ಕುಳಿತಾಗ ನೀವು ಸಪರೇಟ್ ಆಗಿ ಕುಳಿತುಕೊಳ್ಳಬೇಕು. ಏಕೆಂದರೆ ಯಾರು ಇಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಅವರು ವಾತಾವರಣವನ್ನು ಕೆಡಿಸುತ್ತಾರೆ. ಪವಿತ್ರರು ಮತ್ತು ಅಪವಿತ್ರರು ಒಟ್ಟಿಗೆ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ಈ ಹಳೆಯ ಸೃಷ್ಟಿಯನ್ನು ಸಮಾಪ್ತಿ ಮಾಡುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಕಾಯಿದೆಗಳು ಬಹಳಷ್ಟು ಜಾಸ್ತಿಯಾಗುತ್ತಾ ಹೋಗುತ್ತದೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಲಾಭವನ್ನು ಮಾಡಿಕೊಳ್ಳುವ ಬದಲು ಇನ್ನೂ ಜಾಸ್ತಿ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ನೆನಪೇ ಪವಿತ್ರತೆಗೆ ಮುಖ್ಯ ಆಧಾರವಾಗಿದೆ. ಪವಿತ್ರರಾಗಬೇಕು ಅಂದರೆ ತಂದೆಯನ್ನು ನೆನಪು ಮಾಡಬೇಕು. ಕೇವಲ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಮಾತು ಇಲ್ಲಿ ಇಲ್ಲ. ಎಲ್ಲರೂ ಒಂದೇ ಕಡೆ ಒಟ್ಟಿಗೆ ಕುಳಿತುಕೊಳ್ಳುವ ಬದಲು ಸಪರೇಟ್ ಆಗಿ ಪರ್ವತದ ಮೇಲೆ ಹೋಗಿ ಕುಳಿತುಕೊಂಡರೆ ಬಹಳ ಒಳ್ಳೆಯದು. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಪತಿತರಾಗಿದ್ದಾರೆ. ಯಾರು ಪತಿತರಾಗಿದ್ದಾರೋ ನೀವು ಅಂತವರ ಸಂಘದಲ್ಲಿ ಇರಬಾರದು. ನಡತೆಯ ಮೂಲಕ ಗೊತ್ತಾಗುತ್ತದೆ ಇವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದಾರೋ ಅಥವಾ ಇಲ್ಲವೋ ಎಂದು. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಪಾವನ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಮೇಲೆ ಬಹಳಷ್ಟು ಪಾಪದ ಹೊರೆ ಇದೆ. ಅನೇಕ ಜನ್ಮದ ಪಾಪದ ಹೊರೆ ಪ್ರತಿಯೊಬ್ಬರ ಮೇಲೂ ಇದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೆ ಆ ಪಾಪದ ಹೊರೆ ಸಮಾಪ್ತಿಯಾಗಲು ಹೇಗೆ ಸಾಧ್ಯ? ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಅವಶ್ಯವಾಗಿ ಪತಿತರೇ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನಿಮಗೋಸ್ಕರ ಈ ಸಂಪೂರ್ಣ ಪತಿತ ಜಗತ್ತನ್ನು ನಾನು ಸಮಾಪ್ತಿ ಮಾಡುತ್ತೇನೆ. ಅಂದ ಮೇಲೆ ನೀವೀಗ ಪತಿತರ ಸಂಘದಲ್ಲಿ ಇರಬಾರದು. ಆದರೆ ಮಕ್ಕಳಿಗೆ ಅಷ್ಟೂ ಕೂಡ ಬುದ್ಧಿ ಇಲ್ಲ. ನಾವು ಎಂಥವರ ಸಂಘದಲ್ಲಿ ಇರಬೇಕು ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಕೂಡ ಮಕ್ಕಳಿಗೆ ಇಲ್ಲ. ಒಬ್ಬ ಪತಿತ ಪಾವನ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು. ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು. ಮಧುರ ತಂದೆ ಮತ್ತು ಮಧುರ ರಾಜಧಾನಿಯನ್ನು ಬಿಟ್ಟು ಬೇರೆ ಯಾವ ಮಾತು ನಿಮಗೆ ನೆನಪಿಗೆ ಬರಬಾರದು. ನೀವೀಗ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಇಷ್ಟೆಲ್ಲಾ ವಸ್ತುಗಳನ್ನು ತ್ಯಾಗ ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಇಡೀ ಜಗತ್ತನ್ನೇ ಬುದ್ಧಿಯಿಂದ ತ್ಯಾಗ ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸಹಜ ಅಲ್ಲ. ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಅಪಾರ ಪ್ರೀತಿ ಇದೆ. ಮಕ್ಕಳು ಪಾವನ ಆಗಲಿ ಮತ್ತು ಪಾವನ ಜಗತ್ತಿಗೆ ಮಾಲೀಕರಾಗಲಿ ಎಂದು ತಂದೆ ಬಯಸುತ್ತಾರೆ. ನಿಮಗೋಸ್ಕರ ನಾನು ಪಾವನ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಪತಿತ ಜಗತ್ತನ್ನು ಪರಮಾತ್ಮ ತಂದೆ ಸಂಪೂರ್ಣ ಸಮಾಪ್ತಿ ಮಾಡಿಸುತ್ತಾರೆ. ಅಂದ ಮೇಲೆ ಈ ಪತಿತ ಜಗತ್ತಿನ ಪ್ರತಿಯೊಂದು ವಸ್ತುವು ನಿಮಗೆ ದುಃಖವನ್ನೇ ಕೊಡುತ್ತದೆ. ಈ ಪತಿತ ಜಗತ್ತಿನಲ್ಲಿ ಆಯಸ್ಸು ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ಪತಿತ ಜಗತ್ತಿಗೆ ಒಂದು ಪೈಸೆಯಷ್ಟು ಕೂಡ ಬೆಲೆ ಇಲ್ಲದ ಜಗತ್ತು ಎಂದು ಕರೆಯಲಾಗುತ್ತದೆ. ವಜ್ರಕ್ಕೂ ಮತ್ತು ಕವಡೆಗೂ ಅಂತರ ಅಂತೂ ಇದೆ ತಾನೇ. ಈಗ ಮಕ್ಕಳಾದ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು. ಈಗ ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು. ಗಾಯನ ಕೂಡ ಇದೆ. ಸತ್ಯವಂತರು ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರುತ್ತಾರೆ ಎಂದು. ಸತ್ಯಯುಗದಲ್ಲಿ ನೀವು ಖುಷಿಯಿಂದ ನೃತ್ಯವನ್ನು ಮಾಡುತ್ತೀರಾ. ಅಂದ ಮೇಲೆ ಈ ಜಗತ್ತಿನ ಯಾವ ವಸ್ತುವಿನ ಜೊತೆಗೂ ನಿಮ್ಮ ಮನಸ್ಸನ್ನು ಜೋಡಣೆ ಮಾಡಬಾರದು. ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಕಣ್ಣು ತೆರೆದಿದ್ದರೂ ಕೂಡ ಹೇಗೆ ನಿದ್ದೆಯನ್ನು ಮಾಡುತ್ತಿರುತ್ತಾರೋ ಅಂತಹ ಸ್ಥಿತಿಯಲ್ಲಿ ನೀವೀಗ ಸ್ಥಿತ ಆಗಬೇಕು. ಆದರೆ ಮಕ್ಕಳಲ್ಲಿ ಅಷ್ಟೊಂದು ಸಾಹಸ ಇರಬೇಕು. ಮಕ್ಕಳು ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಈಗ ಮಕ್ಕಳಿಗೆ ನಿಶ್ಚಯ ಇದೆ, ಈ ಹಳೆಯ ಜಗತ್ತು ಇನ್ನು ಇರುವುದೇ ಇಲ್ಲ. ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಅನ್ನುವ ನಿಶ್ಚಯ ಮಕ್ಕಳಿಗೆ ಇದೆ. ಅಂದ ಮೇಲೆ ಸದಾ ನಿಮಗೆ ಖುಷಿಯ ನಶೆ ಏರಿರಬೇಕು. ಅರೆ, ಶಿವತಂದೆಯನ್ನು ನೆನಪು ಮಾಡಿದರೆ ನನಗೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಅನ್ನುವುದು ಸತ್ಯವೋ ಅಥವಾ ಕನಸೋ ಎಂದು ನೋಡಿಕೊಳ್ಳಲು ನಿಮಗೆ ನೀವೇ ಚೂಟಿಕೊಳ್ಳಬೇಕು.
ನೀವು ಹಠಯೋಗವನ್ನು ಮಾಡುತ್ತಾ ಕುಳಿತುಕೊಳ್ಳಬೇಡಿ, ಅಂದರೆ ಹಠಯೋಗಿಗಳಂತೆ ಒಂದೇ ಸ್ಥಾನದಲ್ಲಿ ಕುಳಿತು ಸಂಧಿಯನ್ನು ನೆನಪು ಮಾಡಬೇಕು ಎಂದು. ಹಠಯೋಗವನ್ನು ಮಾಡಬೇಡಿ. ಆಹಾರವನ್ನು ಸ್ವೀಕಾರ ಮಾಡುತ್ತಾ, ನೀರನ್ನು ಕುಡಿಯುತ್ತಾ, ಕೆಲಸವನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ. ನಿಮಗೆ ಗೊತ್ತಿದೆ, ಈಗ ರಾಜ್ಯದಾನಿ ಸ್ಥಾಪನೆ ಆಗುತ್ತಿದೆ. ಪರಮಾತ್ಮ ತಂದೆ ನೀವು ದಾಸಿಯಾಗಿ ಎಂದು ನಿಮಗೆ ಎಂದೂ ಹೇಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪಾವನ ಆಗುವಂತಹ ಪುರುಷಾರ್ಥವನ್ನು ಮಾಡಿ ಎಂದು. ತಂದೆ ಮಕ್ಕಳಿಗೆ ದಾಸಿಯಾಗಿ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆ ಪಾವನ ಆಗುವಂತಹ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಪರಮಾತ್ಮ ತಂದೆ ಪಾವನ ಆಗುವುದಕ್ಕೋಸ್ಕರ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಪುನಃ ನೀವು ಪತಿತರಾಗುತ್ತೀರಾ, ಎಷ್ಟೊಂದು ಸುಳ್ಳನ್ನು ಹೇಳುತ್ತೀರಾ, ಪಾಪವನ್ನು ಮಾಡುತ್ತೀರಾ. ಸದಾ ಶಿವತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಜೀವನದ ಸಂಪೂರ್ಣ ಪಾಪ ಸ್ವಾಹ ಆಗಿಬಿಡುತ್ತದೆ. ಇದು ಶಿವತಂದೆ ಯಜ್ಞ ಆಗಿದೆ, ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಜಗತ್ತಿನ ಜನ ಯಜ್ಞವನ್ನು ರಚನೆ ಮಾಡುತ್ತಾರೆ. ಯಜ್ಞವನ್ನು ರಚನೆ ಮಾಡಲು ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಸಂಪೂರ್ಣ ಹಳೆಯ ಜಗತ್ತೇ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ವಿದೇಶದವರ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ಸಂದೇಶ ಎಲ್ಲರಿಗೂ ಹೋಗಿ ತಲುಪುತ್ತದೆ. ಭಾರತದಲ್ಲೂ ಕೂಡ ವಿದೇಶದವರ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ಸಂದೇಶ ಎಲ್ಲಾ ಕಡೆ ಹರಡುತ್ತದೆ. ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು, ಆಗ ಪಾಪ ನಾಶ ಆಗುತ್ತದೆ. ಪುನಃ ನಿಮಗೆ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ. ತಂದೆಯ ಕರ್ತವ್ಯ ಆಗಿದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುವುದು. ಲೌಕಿಕ ತಂದೆ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳ ಮೂಲಕ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳಿಗೆ 21 ಜನ್ಮಕ್ಕೋಸ್ಕರ ಆಸ್ತಿಯನ್ನು ನೀಡುತ್ತೇನೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ಬಹಳಷ್ಟು ನೆನಪು ಮಾಡಬೇಕು. ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗಬೇಕು. ನೀರಿನ ಮೂಲಕ ಪಾಪ ನಾಶ ಆಗಲು ಸಾಧ್ಯ ಇಲ್ಲ. ನೀರು ಎಲ್ಲಾ ಕಡೆ ಇದೆ, ವಿದೇಶದಲ್ಲೂ ಕೂಡ ನದಿಗಳಿದೆ. ಭಾರತದಲ್ಲಿ ಹರಿಯುತ್ತಿರುವಂತಹ ನದಿಗಳು ಪಾವನ ಮಾಡುತ್ತದೆ, ವಿದೇಶದಲ್ಲಿ ಹರಿಯುವಂತಹ ನದಿಗಳು ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತದೆ. ಏನು, ಮನುಷ್ಯರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈಗ ತಪ್ಪನ್ನು ಮಾಡಬೇಡಿ. ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟು ಸುಂದರ ಹೂವನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ನೀವೀಗ ಪರಿಶ್ರಮವನ್ನು ಪಡಬೇಕು. ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸಾರ. ಫಸ್ಟ್ ಪಾಯಿಂಟ್, ಈ ಕಲಿಯುಗಿ ಜಗತ್ತಿನ ಯಾವ ವಸ್ತುವಿನ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು. ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಕಣ್ಣು ತೆರೆದಿದ್ದರೂ ಕೂಡ ಹೇಗೆ ನಿದ್ದೆಯ ನಶೆಯಲ್ಲಿ ಇರುತ್ತಾರೋ ಅದೇ ರೀತಿ ಕಣ್ಣು ತೆರೆದಿದ್ದರೂ ಕೂಡ ನಿಮಗೆ ಸದಾ ಖುಷಿಯ ನಶೆ ಏರಿರಬೇಕು. ಸೆಕೆಂಡ್ ಪಾಯಿಂಟ್, ಎಲ್ಲದಕ್ಕೂ ಆಧಾರ ಪವಿತ್ರತೆಯಾಗಿದೆ. ಆದ್ದರಿಂದ ಪತಿತರ ಅಂಗಕ್ಕೆ ನಮ್ಮ ಅಂಗ ತಾಕಬಾರದು ಅನ್ನುವ ಮಾತಿನ ಕಡೆ ಗಮನ ಇರಬೇಕು. ಪತಿತರ ಶರೀರ ನಮ್ಮ ಶರೀರಕ್ಕೆ ತಾಕಬಾರದು ಅನ್ನುವ ಮಾತಿನ ಕಡೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ಮಧುರ ತಂದೆ ಮತ್ತು ಮಧುರ ರಾಜಧಾನಿಯನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪೂ ಕೂಡ ಬರಬಾರದು. ಇಂದಿನ ವರದಾನ ಆಗಿದೆ, ಹದ್ದಿನ ಇಚ್ಛೆಗಳನ್ನು ತ್ಯಾಗ ಮಾಡಿ ಒಳ್ಳೆಯವರಾಗುವಂತಹ, ಸರ್ವ ಇಚ್ಛೆಗಳಿಂದ ಮುಕ್ತ ಆದಂತಹ, ಇಚ್ಛಾ ಮಾತ್ರಂ ಅವಿದ್ಯ ಆಗಿ ಮನಸ್ಸಿನಲ್ಲಿ ಯಾವುದಾದರೂ ಹದ್ದಿನ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯವರಾಗಲು ಬಿಡುವುದಿಲ್ಲ. ಹೇಗೆ, ಬಿಸಿಲಿನಲ್ಲಿ ನೀವು ನಡೆದುಕೊಂಡು ಹೋಗುವಾಗ ನಿಮ್ಮ ನೆರಳು ನಿಮ್ಮ ಮುಂದೆ ಮುಂದೆ ಹೋಗುತ್ತದೆ. ಆ ನೆರಳನ್ನು ನೀವು ಹಿಡಿಯಲು ಪ್ರಯತ್ನ ಪಟ್ಟರೂ ಕೂಡ ನೆರಳನ್ನು ಹಿಡಿಯಲು ಸಾಧ್ಯ ಇಲ್ಲ. ನೀವು ಈ ಕಡೆ ಡೈರೆಕ್ಷನ್ಗೆ ತಿರುಗಿಬಿಡಿ, ಅಂದರೆ ನಿಮ್ಮ ಶರೀರವನ್ನೇ ನಿಮ್ಮ ನೆರಳಿನ ವಿರೋಧ ದಿಕ್ಕಿಗೆ ತಿರುಗಿಸಿಬಿಡಿ. ಆಗ ನೆರಳು ನಿಮ್ಮ ಹಿಂದೆ ಹಿಂದೆ ಬರುತ್ತದೆ. ಅದೇ ರೀತಿ ಇಚ್ಛೆಗಳು ನಮ್ಮನ್ನು ಆಕರ್ಷಣೆ ಮಾಡಿ ನಮ್ಮನ್ನು ಅಳಿಸುತ್ತದೆ. ಆದ್ದರಿಂದ ಇಚ್ಛೆಗಳನ್ನು ತ್ಯಾಗ ಮಾಡಿ, ಆಗ ಆ ಪ್ರಾಪ್ತಿ ನಿಮ್ಮ ಹಿಂದೆ ಹಿಂದೆ ಬರುತ್ತದೆ. ಬೇಡುವುದರಿಂದ ಎಂದೂ ನೀವು ಸಂಪನ್ನ ಆಗಲು ಸಾಧ್ಯ ಇಲ್ಲ. ಯಾವುದೇ ಹದ್ದಿನ ಇಚ್ಛೆ ಹಿಂದೆ ಓಡುವುದು ಅಂದರೆ ಮೃಗತೃಷ್ಣ ಸಮಾನ ಸುಖದ ಅನುಭವವನ್ನು ಮಾಡುವುದಾಗಿದೆ. ಆದ್ದರಿಂದ ಹದ್ದಿನ ಇಚ್ಛೆಯಿಂದ ಸದಾ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಆಗ ನೀವು ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ, ಅಂದರೆ ಸರ್ವ ಪ್ರಕಾರದ ಇಚ್ಛೆಯಿಂದ ಮುಕ್ತ ಆಗಲು ಸಾಧ್ಯ. ಇಂದಿನ ಶ್ಲೋಗನ್ ಆಗಿದೆ, ನಿಮ್ಮ ಶ್ರೇಷ್ಠ ಕರ್ಮ ಅಥವಾ ಶ್ರೇಷ್ಠ ನಡತೆಯ ಮೂಲಕ ಆಶೀರ್ವಾದವನ್ನು ಜಮಾ ಮಾಡಿಕೊಳ್ಳಿ. ಆಗ ಪರ್ವತದಂತಹ ಮಾತು ಕೂಡ ಹತ್ತಿಯ ಸಮಾನ ಎಂದು ಅನುಭವ ಆಗುತ್ತದೆ. ಒಳ್ಳೆಯದು, ಓಂ ಶಾಂತಿ.